ರಾವಣ ಹತ್ತಗಳಲ್ಲಿ ಗಂಡನಿಗೆ ಬಿತ್ತು ಆ ಧನುರ್ಧಾರಿ ಶ್ರೀರಾಮನ ಬಾಣ. ಹಿಂಬಿಬ್ಬರನ್ನು ನನ್ನ ಸೇನೆಂಬ ಜೋಳೆಯಲ್ಲಿ ಸುಟ್ಟು ಹಾಕಲು ಕರೆಸಿರುವೆ.
ಅಂತಹ ಸೂರ ಗಂಡಸು ನೀನಾಗಿದ್ದರೆ ಬಾ, ಹಿಂದೆ ಆಗಿ ಹೋಗಲಿ, ನನಗೂ ನಿನಗೂ ಕುಸ್ತಿ. ಹಸಿದವರಿಗೆ ಅನ್ನವನ್ನ ನೀಡುವ ಅನ್ನದಾತ, ಅಮಾಯಕರಿಗೆ ಪುಣ್ಯದಾತ, ನಮ್ಮೆಲ್ಲರಿಗೂ ಆಶ್ರಯ ಇವನೇ ದಾತ ಅಂದಾಗ, ಇಂಥ ಬಿರುದನ್ನ ಪಡೆದಿರುವ ನೀವು ಈ ಆರೋಪಿಗಳನ್ನ ಚಾವಣಿ ಕಟ್ಟಿ ನಿಂದ್ರಿಸಿ ವಿಚಾರ ಮಾಡ್ರಿ. ಇವರಿಬ್ಬರನ್ನ ಚಾವಣಿಲೆ ಕುಳ್ಳಿಸಿ ಪಂಚಾಯತಿ ತೀರ್ಮಾನ ಮಾಡಿಸೋಣ. ನಾವೀಗ ಬರ್ತೇವೆ. ಓಕೆ ಸಾಹೇಬ್ರೆ, ಹೋಗಿ ಬನ್ನಿ. ಹಾ ಸಿ ಸಿ ಸಿಕ್ಸ್ ಯಾರು ಯಾರಮ್ಮ ನೀನು? ನನ್ನ ಬಗ್ಗೆ ಎಷ್ಟೊಂದು ಅಂದವಾಗಿ ಮಾತನಾಡಿ ನನಗೆ ನ್ಯಾಯ ಕೊಡಿಸಿದೆಯಲ್ಲ, ಯಾರಮ್ಮ ನೀನು? ನೋಡಿ, ನನ್ನ ಹೆಸರು ಬಿ ಎ ಪದವೀಧರಾದ ಮೀನಾಕ್ಷಿ ಅಂತ. ಚಿಕ್ಕಂದಿನಲ್ಲೇ ತಂದೆ ತಾಯಿನ ಕಳೆದುಕೊಂಡು ತಪ್ಪಲಿ ಆದೆ. ಈ ಊರಿನಲ್ಲಿ ಒಬ್ಬರು ಕೇಳಿದೆ, ಧಾರ ಶೂರ ಕರ್ಣನ ಮನೆಗೆ ಹೋಗಿ ಖಂಡಿತ ಅವರ ಸಂಸ್ಕೃತಿಯಲ್ಲಿ ನಿಮಗೆ ಕೆಲಸ ಸಿಗುತ್ತೆ ಅಂತ, ಅದಕ್ಕೋಸ್ಕರ ಬಂದೆ. ಮೀನಾಕ್ಷಿ, ವೆರಿ ಸ್ವೀಟ್ ನೇಮ್. ಅವಶ್ಯವಾಗಿ ಮಾಡಿ ಕೊಡುವೆ ಮೀನಾಕ್ಷಿ, ಅವಶ್ಯವಾಗಿ ಕೊಡುವೆ. ಹಾ ತಪಾಲಿ ಗೌಡ್ರೆ, ಈ ಪ್ರತಾಪನನ್ನ ಕರೆದುಕೊಂಡು ಚಾವಳಿ ಕಡೆಗೆ. ಹೊಸಪ್ಪ ಕೆಲಸ ಮಾಡಿ ಮುಗಿಸಿ ಬರ್ತೇನೆ. ಆಯ್ತು ಆಯ್ತು ಗೌಡ್ರೆ, ಸಂತೋಷ ರೀ, ನಿಮ್ಮ ಕೆಲಸ ಯಶಸ್ವಿಗೊಳ್ಳಲಿ. ತಾವು ಆದಷ್ಟು ಬೇಗ ಬಂದ್ಬಿಡ್ರಿ, ಬರ್ರಿ, ನಡೀತೈತಿ. ಮದುವೆ ಎಂಬುದು ದುರಂತದ ವಿಚಾರ, ಅದು ನನ್ನ ಜೀವನದಲ್ಲಿ ಬರೋದಿಲ್ಲ ಬಿಡಿ. ಯಾಕೆಂದ್ರೆ ತನ್ನ ತಿನ್ನೋದಕ್ಕೆ ಗತಿ ಇಲ್ಲದೆ ಸರ್ಕಾರಿ ಒಂದು ಅಂಗನವಾಡಿಯಲ್ಲಿ ಏನೋ ಕೆಲಸ ಮಾಡಿಕೊಂಡು ಊಟ ಮಾಡಿ ಬೆಳೆದೋಳು ನಾನು ಅಂದಾಗ, ಇನ್ನು ಸಾಕಷ್ಟು ವರದಕ್ಷಿಣೆ ಕೊಟ್ಟು ನಾನು ಮದುವೆ ಆಗೋದಕ್ಕೆ ಸಾಧ್ಯನ? ಇನ್ನು ನನ್ನ ತೋಳನ್ನ ಯಾರ ತಾನೇ ಮದುವೆ ಆಗ್ತಾನೆ? ವೆರಿ ಬ್ಯೂಟಿಫುಲ್ ಗರ್ಲ್, ನಿನ್ನಂತ ಸುಂದರಿಯನ್ನು ಅವಶ್ಯವಾಗಿ ಕೊಡುವೆ ಮೀನಾಕ್ಷಿ, ಅವಶ್ಯವಾಗಿ ಕೊಡುವೆ. ನೀನು ಮನಸ್ಸು ಮಾಡಿದ್ರೆ ಈ ಬೆಟ್ಟಪ್ಪನ ಸಂಪತ್ತಿಗೆ ನೀನು ಒಡತಿಯಾಗಬಹುದು, ಅದು ನೀನೊಪ್ಪಿದರೆ ಮಾತ್ರ. ನೋಡಿ, ನೀವಿಷ್ಟೊಂದು ಹೇಳ್ತಾ ಇದ್ದೀರ ಅಂದಮೇಲೆ ನನ್ನ ಕನಸು ನನಸಾಗುವುದರಲ್ಲಿ ಸಂದೇಹವೇ ಇಲ್ಲ. ನೀವು ನನ್ನ ಪಟ್ಟದ ರಾಣಿನಾಗಿ ಸ್ವೀಕರಿಸುತ್ತೀರಿ ಅಂದಮೇಲೆ ನನ್ನ ಭಾಗಕ್ಕೆ ಏನಕ್ಕಿದೆ ಇಲ್ಲ ಅಂತ ತಿಳ್ಕೊಳ್ಳಿ. ಒಳ್ಳೆಯವರ ಪಾಲಿಗೆ ನಾನು ಧರ್ಮ, ಕೆಟ್ಟವರ ಪಾಲಿಗೆ ಯಮಧರ್ಮ. ಮೀನಾಕ್ಷಿ ಹೇಳಿ, ಅದು ನಿನ್ನ ಭಾಗ್ಯ ಮೀನಾಕ್ಷಿ. ಈಗ ಹಾಡುತ್ತಾ ಕುಣಿಯುತ್ತಾ ಬಾ, ಈ ನನ್ನ ಮನವನರಸಿ. ಹಾಗೆ
أنا أستاذ
ಹೋಗ್ಬಿಡೋಣ ದಾವಣಗೆರೆ. ಓಕೆ ಹೋಗೋಣ. ಬಾಯ್ ಬಾಯ್ ಚಿನ್ನ, ಹೋಯ್ ಬಾ.